ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಗರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಾರ ಭವಿಷ್ಯವನ್ನು ನೋಡೋಣ. ಸೆಪ್ಟೆಂಬರ್ 17ರವರೆಗೆ ವಾರ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ವಾರ ಭವಿಷ್ಯವನ್ನು ಅವಲೋಕಿಸೋದಾದರೆ ನಿಮಗೆ ವಾರದ ಆರಂಭದ ದಿನ 11ನೇ ತಾರೀಕು ಸಾಮಾನ್ಯ ಫಲ ಎಂದು ಕಂಡು ಬರುತ್ತೆ. ವಿಶೇಷವಾಗಿ ನಿಮಗೆ ಈ ಮೇಷರಾಶಿಗೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಗುರುಬಲ ವರ್ಷಪೂರ್ತಿ ಇರೋದಿಲ್ಲ. ಅಲ್ಲದೆ ನಿಮಗೆ ಈ ಶನಿ ರಾಹು ಕೇತು ಈ ಗ್ರಹಗಳು ನಿಮಗೆ ಅಷ್ಟೊಂದು ವರ್ಷಪೂರ್ತಿ ಪೂರಕವಾಗಿ ಇರೋದಿಲ್ಲ. ರಾಹು ನಿಮ್ಮ ಜನ್ಮದಲ್ಲೇ ಇದ್ದಾನೆ, ಶನಿಯ ಒಂದು ನಿಮಗೆ 10ನೇ ಮನೆಯಾಗುತ್ತೆ, ಜೊತೆಗೆ ಕೇತು ಸಪ್ತಮ ಸ್ಥಾನ. ಹೀಗಾಗಿ ಎಲ್ಲ ನಿಮಗೆ ಶನಿ ರಾಹು ಕೇತುಗಳ ಒಂದು ವೈಪರೀತ್ಯ ವರ್ಷಪೂರ್ತಿ ಕಾಡುತ್ತೆ. ಅದೇ ರೀತಿ ಈಗ ವಾರದ ಆರಂಭದಲ್ಲೂ ಸಹ ನಿಮಗೆ ಆ ಒಂದು ಶನಿಯ ಮತ್ತು ರಾಹುವಿನ ಕೇತುಗಳ ವೈಪರೀತ್ಯ ವಾರದ ಆರಂಭ ದಿನ 11ನೇ ತಾರೀಕಿನಂದು ಇವೆಲ್ಲವೂ ಸ್ವಲ್ಪ ಶತ್ರು ಪೀಡೆಗಳು ನಿಮಗೆ ಹೆಚ್ಚಾಗ್ಬೋದು, ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆಗಳು ಹೆಚ್ಚಾಗ್ಬೋದು, ಅಥವಾ ಎಲ್ಲ ಯಾವುದಾದ್ರೂ ಕೆಲಸಗಳಿಗೆ ಕೈ ಹಾಕಿರು. ವಿಶೇಷವಾಗಿ ಯಾರ್ಯಾರು ಈ ಸ್ವಂತವಾದ ಉದ್ದಿಮೆ, ಸ್ವಂತವಾದ ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆಗಳು ನಡೆಸ್ತಾರೆ ಅವರಿಗೆ ಸ್ವಲ್ಪ ಸವಾಲುಗಳು ಅಥವಾ ಕಷ್ಟ ನಷ್ಟಗಳು ಎದುರಾಗ್ಬೋದು. ಅಲ್ಲದೆ ಈ ತೋಟಗಾರಿಕೆ, ಹೈನುಗಾರಿಕೆ ಇತ್ಯಾದಿ ನಡೆಸುವಂಥ ಮೇಷರಾಶಿಯವರಿಗೆ, ಸ್ವಂತ ಉದ್ದಿಮೆದಾರರಿಗೆ ಸ್ವಲ್ಪ ಸಂಕಷ್ಟಗಳು, ಸವಾಲುಗಳು ಹೆಚ್ಚಾಗುತ್ತವೆ. ಹಣಕಾಸಿನ ಕೊರತೆ ಎದುರಾಗ್ಬೋದು, ಅದು ಹಣಕಾಸು ನಿಮ್ಮ ಒಂದು ಉದ್ಯಮದಲ್ಲಿ ನಷ್ಟಗಳು, ಸ್ವಲ್ಪ ತಾತ್ಕಾಲಿಕವಾಗಿ ನಷ್ಟಗಳು ಬರ್ಬೋದು. ಇವೆಲ್ಲ ಚಿಂತೆಗಳು ಜಾಸ್ತಿ ಆಗುತ್ತವೆ. 11, 12 ದಿನವೂ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. 2 ದಿನ ನಿಮಗೆ ಸ್ವಲ್ಪ ಮನಸ್ಸಿನಲ್ಲಿ ಅತೃಪ್ತಿ ಕಾಡುತ್ತೆ. ಭಾನುವಾರ ಹಾಗೂ ಸೋಮವಾರ 2 ದಿನವೂ ಸ್ವಲ್ಪ ಅತೃಪ್ತಿ, ಅಸಮಾಧಾನ, ಜೊತೆಗೆ ಆತಂಕಗಳು, ಬೇರೆ ಬೇರೆ ರೀತಿಯ ಚಿಂತೆಗಳು ಹೆಚ್ಚಾಗುವಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳಿದ್ರೆ ಮೇಷರಾಶಿ ವಿದ್ಯಾರ್ಥಿಗಳಿಗೂ ಹಾಗೆಯೇ ಸ್ವಲ್ಪ ಅವರ ಒಂದು ಅಭ್ಯಾಸದಲ್ಲಿ ಸ್ವಲ್ಪ ಅವರಿಗೆ ಹಿನ್ನಡೆ ಆಗುವಂಥದ್ದು, ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಕಡಿಮೆ ಅಂಕಗಳು ನಿಮಗೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಟೆಸ್ಟ್ಗಳಲ್ಲಿ ಬರುವಂಥದ್ದು. ಜೊತೆಗೆ ನಿಮ್ಮ ಯಾವುದೋ ಸಹಪಾಠಿಗಳಿಂದ ನಿಮಗೆ ಯಾವುದಾದ್ರು ಮಾತಿನ ಚಕಮಕಿಗಳಾಗುವಂಥದ್ದು, ಇವೆಲ್ಲ ಸಾಧ್ಯತೆ ವಿದ್ಯಾರ್ಥಿಗಳಿಗೂ ಮೇಷರಾಶಿಯವರಿಗಿರುತ್ತೆ. ಇನ್ನು ಮೇಷರಾಶಿಯ ಗೃಹಿಣಿಯರಿಗೂ ಹಾಗೆ ಮನೆಯಲ್ಲಿ ಒಂದು ಆತಂಕದ ವಾತಾವರಣ, ಮನೆಯಲ್ಲಿ ಯಾವುದೋ ಸಣ್ಣ ಪುಟ್ಟ ಕಾರಣಗಳಿಗೆ ಕಲಹಗಳು, ಅಥವಾ ನಿಮಗೆ ನಿಮ್ಮಲ್ಲಿ ಅಸಹನೆ ಅಥವಾ ಸಹನೆ ಕಡಿಮೆ ಆಗುವಂಥದ್ದು, ಸಿಟ್ಟು ಹೆಚ್ಚಾಗುವಂಥದ್ದು, ಇವೆಲ್ಲ ಸಾಧ್ಯತೆ ಭಾನುವಾರ ಹಾಗೂ ಸೋಮವಾರ 11, 12ರಂದು ಇರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ತಾಳ್ಮೆಯನ್ನು ವಹಿಸಬೇಕು. ಜೊತೆಗೆ ಇಂದಿಲ್ಲ ನಾಳೆ ಒಳ್ಳೆಯ ದಿನ ಖಂಡಿತ ಬರುತ್ತೆ ಎಂಬ ಒಂದು ಒಳ್ಳೆಯ ಶುಭ ನಿರೀಕ್ಷೆಯಲ್ಲಿ ಇರಿ, ಖಂಡಿತ ಒಳ್ಳೆಯ ದಿನ ಬಂದೇ ಬರುತ್ತೆ. ಹಾಗಾಗಿ 2 ದಿನ ಸ್ವಲ್ಪ ಮೇಷರಾಶಿಗಳು 11, 12ರಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನು 11ನೇ ತಾರೀಕು ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಪಿತೃಪಕ್ಷ ಆರಂಭದ ದಿನ ಆಗಿರುತ್ತೆ. ಪಿತೃಪಕ್ಷದ ಆರಂಭ ದಿನ ಯಾರ್ಯಾರಿಗೆ ಈ ಪಿತೃ ಕಾರ್ಯಗಳನ್ನು ನೆರವೇರಿಸುವಂಥ ಅಧಿಕಾರ ಇದೆ ಅವರು ಈ ಒಂದು ಮುಂದಿನ 15 ದಿನಗಳಿಂದ ಅಂದರೆ 11ನೇ ತಾರೀಕಿನಿಂದ 25ರವರೆಗೆ ಈ ಸೆಪ್ಟೆಂಬರ್ 11ರಿಂದ 25ರವರೆಗೆ ಪಿತೃಪಕ್ಷದ ಒಂದು ಅವಧಿ ಇರುತ್ತೆ. ಈ ಒಂದು ಅವಧಿಯಲ್ಲಿ ಯಾವುದಾದ್ರೂ ಒಂದು ದಿನ ಅಥವಾ ನಿಮ್ಮ ನಿಮ್ಮ ಮನೆತನದ ಪದ್ಧತಿ ಪಡಕಂತೆ ಈ ಪಿತೃಗಳ ಕಾರ್ಯವನ್ನು ನೀವು ಶ್ರದ್ಧೆಯಿಂದ ಮಾಡಿ. ಯಾಕಂದರೆ ನಿಮಗೆ ಪಿತೃಗಳ ಒಂದು ಆಶೀರ್ವಾದ ಸದಾ ಬೇಕಾಗಿರುತ್ತೆ. ಯಾರ್ಯಾರಿಗೆ ಈ ಶನಿ ಪೂರಕವಾಗಿಲ್ಲ, ಯಾರಿಗೆ ರಾಹು ಪೂರಕವಾಗಿಲ್ಲ, ಯಾರಿಗೆ ಕೇತು ಪೂರಕವಾಗಿಲ್ಲ, ಅಥವಾ ಯಾರಿಗೆ ಒಂದು ಮಧ್ಯೆ ಈ ಮಂಗಳ ಅಥವಾ ರವಿಯ ಗ್ರಹದ ಒಂದು ತೊಂದರೆಗಳು ಬರ್ತಾ ಇರುತ್ತವೆ, ಅಂತಹ ಎಲ್ಲ ರಾಶಿಗಳಿಗೆ ಸಹ ಒಂದು ಪಿತೃಗಳ ಆಶೀರ್ವಾದ ಪೂರಕವಾಗಿ ಬೇಕೇ ಬೇಕಾಗುತ್ತೆ. ಯಾಕಂದರೆ ಆ ಬೇರೆ ಬೇರೆ ಗ್ರಹಗಳ ದೋಷಗಳ ಜೊತೆಗೆ ಪಿತೃಗಳ ದೋಷಗಳ ಜೊತೆಗೆ ಅದು ಡಬಲ್ ಆಗುವಂಥದ್ದು, ಇಮ್ಮಡಿ ಆಗುತ್ತೆ. ಹಾಗಾಗಿ ಈ ಪಿತೃಪಕ್ಷ ಕಾಲದಲ್ಲಿ ಪಿತೃಗಳ ಒಂದು ಜ್ಞಾಪಕವನ್ನು ಮಾಡಿಕೊಳ್ಳಿ. ಗತಿಸಿದ ನಿಮ್ಮ ಒಂದು ಕುಟುಂಬದಲ್ಲಿ ಯಾರೇ ಇರ್ಬೋದು, ಗತಿಸಿದವರ ಒಂದು ಜ್ಞಾಪಕವನ್ನು ಮಾಡಿಕೊಳ್ಳಿ. ನಿಮ್ಮ ನಿಮ್ಮ ಕುಲಾಚಾರದ ಪ್ರಕಾರ, ಹೊಸ ಹೊಸ ಪದ್ಧತಿಗೆ ಎಲ್ಲ ಕೈ ಹಾಕೋದು ಬೇಡ, ನಿಮ್ಮ ನಿಮ್ಮ ಕುಲಾಚಾರದಂತೆ ಆ ಪಿತೃಗಳಿಗೆ ನಿಮ್ಮ ಎಡೆ ಇಡುವಂಥದ್ದು, ಪಿತೃಗಳಿಗೆ ತರ್ಪಣಗಳು ಬಿಡುವಂಥದ್ದು, ಇವೆಲ್ಲ ನಿಮ್ಮ ನಿಮ್ಮ ಕುಲಾಚಾರದ ಪ್ರಕಾರ ಮಾಡಿ ಆ ಪಿತೃಗಳ ಆಶೀರ್ವಾದ ಸಹ ನಿಮ್ಮ ಮೇಲೆ ಇರಬೇಕಾಗುತ್ತೆ. ಹಾಗಾಗಿ 11ನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗುತ್ತೆ. ಈ ಸೆಪ್ಟೆಂಬರ್ 11ರಿಂದ 25ರವರೆಗೆ ಮತ್ತು ಸರ್ವತ್ರ ಮಹಾಲಯ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆಗಳು ಬರುತ್ತೆ. ಆ ಮಹಾಲಯ ಪಕ್ಷದ ಕೊನೆಯ ದಿನ 25ನೇ ತಾರೀಕು, ಇದನ್ನು ಜ್ಞಾಪಿಸಿಕೊಳ್ಳಿ. ಇನ್ನು ಈ ವಾರದಲ್ಲಿ ನಿಮಗೆ 13ನೇ ತಾರೀಕು ಮಂಗಳವಾರ, ನಿಮಗೆ ಶುಭ ಮಂಗಳಕರ ದಿನವಾಗಿದೆ. 13ನೇ ತಾರೀಕು ಮಂಗಳವಾರ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ. ಆಕಸ್ಮಿಕ ಧನಲಾಭ ಆಗುವಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಎಲ್ಲವಾಗಿರುತ್ತೆ. ಅದರ ಜೊತೆಗೆ ನೀವು ಯಾವ್ಯಾವುದೋ ವೃತ್ತಿಯಲ್ಲಿ ಮಾಡ್ತಾ ಇದ್ದೀರ, ಆ ನಿಮ್ಮ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಯಾವಾಗ ಮುನ್ನಡೆ ಅಥವಾ ಸರ್ಕಾರದಿಂದ ಯಾವುದಾದ್ರೂ ನಿಮಗೆ ಒಂದು ಒಳ್ಳೆಯ ಸುದ್ದಿಗಳು, ಸಮಾಚಾರಗಳು ಬರುವಂಥದ್ದು, ಜೊತೆಗೆ ಯಾವುದಾದ್ರೂ ಕೋರ್ಟ್ ಕಚೇರಿ ಕೆಲಸ ಅವೆಲ್ಲ ಇದ್ದರೆ, ಸರ್ಕಾರಿ ಇಲಾಖೆಗಳ ಕೆಲಸ ಇದ್ದರೆ ಅವರಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು, ವೇಗ ವರ್ಧನೆ ಆಗುವಂಥದ್ದು, ಜೊತೆಗೆ ನಿಮ್ಮ ಬಂಧು ಮಿತ್ರರಲ್ಲಿ ಯಾವುದೋ ನಿಮಗೆ ಉತ್ತಮವಾದ ಒಂದು ಸಲಹೆ ಸೂಚನೆ ಅಥವಾ ಸಹಾಯ ಹಸ್ತಗಳು ಬರುವಂಥದ್ದು, ಎಲ್ಲ ಉತ್ತಮ ವಾತಾವರಣ ಇದೆ. ಆ ದಿವಸ 13ನೇ ತಾರೀಕು ಮಂಗಳವಾರ ಮೇಷರಾಶಿಯ ಎಲ್ಲರಿಗೂ
ಜೊತೆಗೆ ಗೃಹಿಣಿಯರಿಗೂ ವಿದ್ಯಾರ್ಥಿಗಳಿಗೂ ಮೇಷರಾಶಿಯವರಿಗೆ 13ನೇ ತಾರೀಕು ಮಂಗಳವಾರ ಶುಭಕರವಾಗಿರುತ್ತೆ. ಆ ಬಳಿಕ 14ನೇ ತಾರೀಕು ಬುಧವಾರ ನಿಮಗೆ ಶುಭ ದಿನವಾಗಿದೆ. ಬುಧವಾರದಂದು ನಿಮಗೆ ಎಲ್ಲ ನಿಮ್ಮ ಮಾಡುವಂತಹ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಯಾರಿಗೆ ಬಡ್ತಿ ಸಿಗುವಂಥ ಯೋಗ, ವಿಶೇಷವಾಗಿ ಸರ್ಕಾರಿ ಅಥವಾ ಖಾಸಗಿ ರಂಗದಲ್ಲಿ ಮಾಡುವಂಥ ಫ್ಯಾಕ್ಟ್ರಿಗಳಲ್ಲಿರ್ಬೋದು, ಗಾರ್ಮೆಂಟ್ಸಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೋ ಉದ್ಯಮಗಳಲ್ಲಿ, ಕೈಗಾರಿಕೆಗಳು, ಇಂಡಸ್ಟ್ರಿಯಲ್ಲಿ ಇದ್ದವರಿಗೆ ಅಥವಾ ಸಾಫ್ಟ್ವೇರ್ಸ ಇರ್ಬೋದು, ಅಲ್ಲಿ ನಿಮಗೆ ಒಂದು ಶುಭ ಸಮಾಚಾರ ಕಾದಿರುತ್ತೆ. 14 ತಾರೀಕು ಬುಧವಾರ ಒಂದು ಶುಭ ಸಮಾಚಾರ, ಅದು ಬಡ್ತಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ನಿಮಗೆ ಅಪೇಕ್ಷಿಸಿದ ಸ್ಥಳಕ್ಕೆ ನಿಮಗೆ ಒಂದು ವರ್ಗಾವಣೆ ಟ್ರಾನ್ಸ್ಫರ್ಗಳು ಇರ್ಬೋದು ಅಥವಾ ನಿಮಗೆ ಯಾವುದಾದ್ರು ಇನ್ಸೆಂಟಿವ್ಗಳು, ಹಳೆ ಬಾಕಿಗಳು ಇವೆಲ್ಲ ಇದ್ದರೆ ಅವೆಲ್ಲ ಈಗ ಸುಚ್ಯುಕ್ತ ಆಗುವಂಥದ್ದು, ಒಳ್ಳೆಯದಾದ ಶುಭ ಸಮಾಚಾರಗಳು, ಲಾಭದಾಯಕವಾದ ಸುದ್ದಿಗಳು ಬರ್ತವೆ. ಜೊತೆಗೆ ಇನ್ನಿತರರಿಗೆ ಮೇಷರಾಶಿಯರಿಗೆ ಒಂದು ವಿಶೇಷವಾದ ಬಹುಮಾನಗಳು ಬರುವಂಥದ್ದು ಅಥವಾ ಯಾವುದಾದ್ರೂ ಒಂದು ಕೆಲವರಿಗೆ ವಿದೇಶ ಪ್ರಯಾಣ, ವಿದೇಶ ಪ್ರವಾಸದ ಯೋಗಗಳಿಗೆ ಒಂದು ಅದಕ್ಕೆ ಅನುಮತಿ ಸಿಗುವಂಥದ್ದು, ಇವೆಲ್ಲವೂ ಬಹಳ ಉತ್ತಮವಾದ ದಿನವಾಗಿದೆ. 13 ಮತ್ತು 14ನೇ ತಾರೀಕು ಮಂಗಳವಾರ ಬುಧವಾರ ಎರಡು ದಿನವೂ ಅದನ್ನು ನಿಮ್ಮ ಒಂದು ಯಶಸ್ಸಿಗಾಗಿ ಬಳಸಿಕೊಳ್ಳಿ. ಆ ದಿನ ಗೃಹಿಣಿಯರು ಸಹ ನೆಮ್ಮದಿಯಿಂದ ಇರ್ತಾರೆ, ಗೃಹಿಣಿಯರಿಗೆ ಸಹ ಒಂದು ಮನೆಯಲ್ಲಿ ಪೂರಕವಾದ ವಾತಾವರಣ ಇರುತ್ತೆ. ನಿಮಗೆ ನಿಮ್ಮ ಒಂದು ಮನೆಯ ಒಂದು ಮಕ್ಕಳ ಒಂದು ಸಾಧನೆಯ ಮೇಲೆ ಅಥವಾ ನಿಮ್ಮ ಒಂದು ಕೌಟುಂಬದ ವಿಚಾರ ಮೇಲೆ ಯಾವುದೋ ಒಂದು ಶುಭ ಸಮಾಚಾರಗಳು ಅದನ್ನು ಕೇಳಲಿದ್ದೀರಾ, ಇನ್ನು ಆಸ್ತಿ ವಿವಾದಗಳು ಅಥವಾ ಇನ್ನಿತರ ವಿವಾದಗಳಿದೆ ಅದನ್ನು ಅದು ಬಗೆಹರಿಯುವಂಥ ಸಾಧ್ಯತೆಗಳು 13-14 ಇರುತ್ತೆ. ಇವೆಲ್ಲವೂ ಅತ್ಯುತ್ತಮ ಶುಭ ಫಲ ಕೊಡುವಂಥದ್ದಾಗಿದೆ. ಜೊತೆಗೆ 15ನೇ ತಾರೀಕು ಸಾಮಾನ್ಯ ದಿನ, ಅಂದರೆ ಆ ಥರ ಏನು ತುಂಬ ಕೆಟ್ಟದಾಗಿಲ್ಲ ಅಥವಾ ತುಂಬ ಅದೃಷ್ಟವಾಗಿರಲ್ಲ, ಎಲ್ಲವೂ ನಾರ್ಮಲ್ಲಾಗಿ ನಡೀತಾ ಹೋಗುತ್ತೆ. 15ನೇ ತಾರೀಕು ಗುರುವಾರದಂದೆಲ್ಲ ಉತ್ತಮ ಫಲನೇ ನಾವು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 16ನೇ ತಾರೀಕು ಶುಕ್ರವಾರ, 16 ಶುಕ್ರವಾರ ಅದು ಸ್ವಲ್ಪ ಮಿಶ್ರ ಫಲ ಎಂದು ಕಂಡು ಬರುತ್ತೆ. ಶುಕ್ರವಾರದಂದು ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಕೆಲವೊಬ್ಬರಿಗೆ ತಲೆನೋವು, ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ನೋವು ಅಥವಾ ಇನ್ನಿತರ ಯಾರಿಗಾದರೂ ಈಗಾಗಲೇ ಈ ಬಿ ಪಿಯ ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇದ್ದವರಿಗೆ ಆ ದಿನ ಸ್ವಲ್ಪ ಹೆಚ್ಚು ಸುಸ್ತು ಆಗುವಂಥದ್ದು ಅಥವಾ ಯಾವುದೇ ಕಾರಣ ಇಲ್ಲದೆ ನಿಮಗೆ ಸುಸ್ತು ಸೋಮಾರಿದನ ಆಲಸ್ಯ ಕಾಣಬಹುದು. 16ನೇ ತಾರೀಕು ಶುಕ್ರವಾರದಂದು ಆ ದಿವಸ ಆರೋಗ್ಯದ ಸ್ವಲ್ಪ ಕಾಳಜಿಯನ್ನು ವಹಿಸಿ, ಜೊತೆಗೆ ನಿಷಿದ್ಧ ಆಹಾರ ಅಥವಾ ಕಲುಷಿತ ನೀರು ಇತ್ಯಾದಿಗಳನ್ನು ಸೇವನೆ ಮಾಡಿದ್ರೆ ನಿವಾರಣೆ ಮಾಡಿಕೊಳ್ಬೇಕು, ಅದನ್ನೆಲ್ಲ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು. ಅಥವಾ ನಿಮ್ಗೆ ಯಾವುದಾದ್ರು ಅನುಮಾನಾಸ್ಪದ ಸಂಶಯಾಸ್ಪದ ಒಂದು ಪದಾರ್ಥಗಳಿಗೆ ಅದರ ಒಂದು ಸೇವನೆಯನ್ನು ನೀವು ಬಿಟ್ಟುಕೊಡಬೇಕು. ಇನ್ನು 17ನೇ ತಾರೀಕು ವಾರದ ಕೊನೆಯ ದಿನ ಶನಿವಾರ, ಶನಿವಾರ ಸಹ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಆ ದಿನ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು, ಕಲಹಗಳು ಬರ್ಬೋದು, ಉದ್ಯೋಗ ಸ್ಥಾನದಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು. ಮನೆಯಲ್ಲಿ ವಿಶೇಷವಾಗಿ ನಿಮಗಿಂತ ಪ್ರಾಯದಲ್ಲಿ ಕಿರಿಯರ ಜೊತೆಗೆ ಅಥವಾ ನಿಮ್ಮ ಸ್ವಂತ ಮಕ್ಕಳ ಜೊತೆಗೆ ಮಾತಿನ ಚಕಮಕಿ, ಮಾತಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಇನ್ನು ನೀವು ಉದ್ಯೋಗದ ಸ್ಥಳದಲ್ಲಿ ಸಹ ಯಾವುದಾದ್ರೂ ಒಂದು ಗಲಾಟೆಗಳು, ಅಂದರೆ ಗಲಾಟೆ ಅಂದರೆ ಈ ಮಾತಿನ ಒಂದು ಚಕಮಕಿಗಳು ಆಗುವಂಥದ್ದು, ಅಥವಾ ನೀವು ಪ್ರಯಾಣಿಸಿದ್ರು ಪ್ರಯಾಣದಲ್ಲಿ ಸಹ ಪ್ರಯಾಣಿಕರಿಂದ ಯಾವುದೋ ಒಂದು ಮಾತಿನ ಚಕಮಕಿಗಳಾಗುವಂಥದ್ದು ಅದು ಶನಿವಾರ ದಿವಸ ಇರುತ್ತೆ. ಜೊತೆಗೆ ಹಣಕಾಸು ತುಂಬ ಎಚ್ಚರವಾಗಿದೆ, ಹಣಕಾಸಿನ ವಿಚಾರಕ್ಕೆ ಸಹ ಸ್ವಲ್ಪ ಎಚ್ಚರವಾಗಿರಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ನಷ್ಟ ಕಷ್ಟಗಳು ಸಂಭವಿಸುವುದು, ಅದು ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಅಥವಾ ಯಾವುದಾದ್ರೂ ಒಂದು ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಶನಿವಾರದ 17ನೇ ತಾರೀಕಿಂದ ಬರುವಂಥ ಸಾಧ್ಯತೆ ಇದೆ. ಇವಿಷ್ಟು ನಿಮಗೆ ಸಂಕ್ಷಿಪ್ತವಾಗಿ ಈ ವಾರದ ಒಂದು ವಿಚಾರ ತಿಳಿಸಿದ್ದೇನೆ. ಜೊತೆಗೆ ನಿಮಗೆ ಈ ವಾರದಲ್ಲಿ ನಿಮಗೆ ಶುಭಕರವಾದಂಥ ಸಂಖ್ಯೆಗಳು 5-6 ನಿಮಗೆ ಶುಭಕರ ಸಂಖ್ಯೆಗಳು. ಯಾಕಂದರೆ ಬುಧನು ನಿಮಗೆ ಪೂರಕವಾಗಿದ್ದಾನೆ, ಶುಕ್ರನು ಪೂರಕವಾಗಿದೆ, ಅದು ಒಂದು ಲಕ್ಕಿ. ಅಂದರೆ ಹಣಕಾಸು ಕೆಲವೊಮ್ಮೆ ನಿಮಗೆ ಕೊರತೆ ಆದರೂ ಆ ತಕ್ಷಣ ಯಾವುದೋ ಒಂದು ವಿಧಾನದಲ್ಲಿ ಹಣಕಾಸಿನ ಮರುಪೂರಣೆ ಅಥವಾ ಯಾವುದೊಂದು ವ್ಯವಸ್ಥೆ ಹಾಗೆ ಆಗುತ್ತೆ. ಹಾಗಾಗಿ ತುಂಬ ನೀವು ಆತಂಕ ಪಡಬೇಕಾಗಿಲ್ಲ, ಶುಕ್ರ ವರದಾಯಕವಾಗಿದ್ದಾನೆ, ಜೊತೆಗೆ ಬುಧನು ನಿಮಗೆ ವರದಾಯಕವಾಗಿದ್ದಾನೆ. ಇನ್ನು ನಿಮಗೆ ವಿಶೇಷವಾದ ಶುಭ ಫಲ ಕೊಡುವಂಥ ದಿನ 13, 14, 15 ಶುಭ ಫಲ ಕೊಡುವಂಥ ದಿನ 13, 14, 15 ಮತ್ತು ಶುಭ ಸಂಖ್ಯೆಗಳು 5 ಮತ್ತು 6 ನಿಮಗೆ ಶುಭ ಸಂಖ್ಯೆಗಳಾಗಿವೆ. ಇನ್ನು ಶುಭ ಬಣ್ಣಗಳು ಹೇಳಬೇಕಂದ್ರೆ ಹಸಿರು ಬಣ್ಣ ನಿಮಗೆ ಪೂರಕವಾಗಿ ಚೆನ್ನಾಗಿರುತ್ತೆ, ಜೊತೆಗೆ ಬಿಳಿ ಬಣ್ಣ ಪೂರಕವಾಗಿ ಚೆನ್ನಾಗಿ ಆಗುತ್ತೆ. ಇವೆಲ್ಲವೂ ನಿಮಗೆ ಈ ವಾರದಲ್ಲಿ ಮೇಷರಾಶಿಗಳಿಗೆ ಸಂಕ್ಷಿಪ್ತ ಫಲವನ್ನು ವಿವರಿಸಿದ್ದೇನೆ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಬಂಧು ಭಗಿನಿಯರಿಗೆ ಧನ್ಯವಾದಗಳು. ಹಾಗೂ ಸಬ್ಸ್ಕ್ರೈಬ್ ಮಾಡಿದರು ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ ಹಾಗೂ ಧಾರ್ಮಿಕ ವಿಚಾರ ಪ್ರಸಾರ ಕಾರ್ಯದಲ್ಲಿ ನಿಮ್ಮೆಲ್ಲರ ಕೈ ಜೋಡಿಸಿ ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.